ಗ್ರೇಡ್ ಒಂದು ತಹಶೀಲ್ದಾರರಾಗಿ ಸಿಎಸ್ ಕುಲಕರ್ಣಿ ಅವರು ಅಧಿಕಾರ ವಹಿಸಿಕೊಂಡರು. ಕುಲಕರ್ಣಿ ಅವರು ಇಂಡಿ ತಹಶೀಲ್ದಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇದೀಗ ಚಿಕ್ಕೋಡಿ ತಹಶೀಲ್ದಾರರಾಗಿ ಅಧಿಕಾರ ಸ್ವೀಕರಿಸಿದರು. ಹಾಲಿ ತಹಶೀಲ್ದಾರರಾದ ರೇಷ್ಮಾ ತಾಳಿಕೋಟಿ ಅವರು ಅಧಿಕಾರವನ್ನು ಸಿಎಸ್ ಕುಲಕರ್ಣಿ ಅವರಿಗೆ ಹಸ್ತಾಂತರಿಸಿದರು. ನಂತರ ಸಿಎಸ್ ಕುಲಕರ್ಣಿ ಮಾತನಾಡಿ, ತಾಲೂಕಿನಲ್ಲಿನ ಜನರಿಗೆ ಸರ್ಕಾರದ ಯೋಜನೆಗಳ ತಲುಪಿಸುವ ಪ್ರಾಮಾಣಿಕವಾದ ಕಾರ್ಯ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಜನರ ಸಮಸ್ಯೆ ಹೋಗಲಾಡಿಸಲು ಕ್ರಮ ಕೈಗೊಳ್ಳಲಾಗುವುದು. ತಾಲೂಕಿನ ಪ್ರವಾಹ ಪೀಡಿತ ಗ್ರಾಮಗಳ ಜನರ ಸಮಸ್ಯೆ ಹೋಗಲಾಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಹಿಂದೆ ಸಹ ಅವರು ಚಿಕ್ಕೋಡಿ ತಹಶೀಲ್ದಾರರಾಗಿ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಹಳ್ಳಿಗಳಲ್ಲಿ ಟಾಸ್ಕ್ಫೋರ್ಸ್ ಕಾರ್ಯಪಡೆಯನ್ನು ಸಿದ್ಧ ಮಾಡಲಾಗಿದೆ ಹಾಗೂ ಬೋಟ್ಗಳನ್ನು 14 ಬೋಟ್ಗಳನ್ನು ಸುಭದ್ರವಾಗಿ ಈಗ ರಿಪೇರಿ ಮಾಡಲಾಗಿದೆ. ಈಗಾಗಲೇ ಮೀಡಿಯಾ ತಂದವರು ಆಗಮಿಸಿದ್ದಾರೆ. ಅವರು ರಿಹರ್ಸಲ್ ಮತ್ತು ಒಂದು ರಿಹರ್ಸಲ್ ಮಾಡಲಿಕ್ಕೆ ಈಗ ಎಲ್ಲ ತಾಲೂಕು ಗ್ರಾಮಗಳಲ್ಲಿ ಅವರು ಅಡ್ಡಾಡ್ತಿದ್ದಾರೆ. ಸೌರಗಾಗಿಯಲ್ಲಿ ಅವರು ಒಂದು 60 ಜನರ ತಂಡ ಅಲ್ಲಿ ಸೌರಗಾಗಿಯಲ್ಲಿದೆ. ಅವರು ಈಗ ಇವತ್ತು ನಿಪ್ಪಾಣಿ ತಾಲೂಕಿಗೆ ಹೋಗಿದ್ದಾರೆ. ಅವರು ರಿಹರ್ಸಲ್ ಮಾಡಿ ಅವರ ತಂದೆಗೆ ಅವೇರ್ನೆಸ್ ನೀಡುವಂಥ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಹಾಗೂ ನಮ್ಮ ಸಿಬ್ಬಂದಿ ಮತ್ತು ನಗರಾಧಿಕಾರಿಗಳ ಸಹಿತ ನಿರ್ದೇಶನ ನೀಡಿದ್ದು ಅವರು ಒಂದು ಪ್ರವಾಹ ಎನಿಸುವ ಒಂದು ಸನ್ನಿಧಿಯನ್ನು ಸಂಭವವನ್ನು ನಾವು ಒಳ್ಳೆಯ ರೀತಿಯಿಂದ ಮಾಡಬೇಕಂತೇಳಿ ನಾವು ನಿಮ್ಮೆಲ್ಲ ಸರ್ಕಾರದಿಂದ ಮನವಿ. ನಮ್ಮ ಬಂದು ಸುದೇವ ದೇವರು ರಾಣಿ ಬಂದಿದ ಅದಕ್ಕೆ ನಿಮ್ಮೆಲ್ಲ ಬೆಟ್ಟಗಳಂತ ಒಂದು ಸುದೇವ ಸಿಕ್ಕದ ಇದಕ್ಕೆ ನಾನು ದೇವರನ್ನು ಒಳ್ಳೆಯ ಬಿಡುತ್ತೆ.